ಖಾಕಿ ಬಣ್ಣ ಖಾಕಿ ಬಟ್ಟೆ ಶಿಸ್ತಿನ ಒಂದು ಹೆಮ್ಮೆಯ ಪ್ರತೀಕ ಈಗ ಕೂಡ ಹಲವಾರು ಇಲಾಖೆಗಳಲ್ಲಿ ಈ ಖಾಕಿ ಬ ಖಾಕಿ ಬಟ್ಟೆಯನ್ನು ಸಮವಸ್ಥರಾಗಿ ಬಳಕೆ ಮಾಡಲಾಗ್ತಾ ಇದೆ ಆದರೆ ಈ ಖಾಕಿ ಕೇವಲ ಕೆಲವರಿಗೆ ಸಮವಸ್ಥರಾದರೆ ಕೆಲವರಿಗೆ ಪ್ರೈಡ್ ಅಂತ ಅದನ್ನು ಹಾಕಿಕೊಳ್ಳೋದೇ ಅದನ್ನು ಧರಿಸುವುದೇ ಒಂದು ಗತ್ತು ಗೈರತ್ತು ಆದರೆ ಈ ಖಾಕಿ ಬಟ್ಟೆ ಖಾಕಿ ಬಣ್ಣ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ್ದು ಮಂಗಳೂರು ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರಿದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಅವರು ಸಂಶೋಧಕರು ಇದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿದ್ದಾರೆ ಈ ಬಗ್ಗೆ ಅವರು ನಮಗೆ ಮಾಹಿತಿ ನೀಡ್ತಾರೆ ಸರಿಗ ಖಾಕಿ ಬಣ್ಣ ಖಾಕಿ ಬಟ್ಟೆ ಮಂಗಳೂರಿನಿಂದನೇ ಇಡೀ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಆಗಿರುವಂಥದ್ದು ಹೇಗೆ ಸರ್ ಇದು ಮುಖ್ಯವಾಗಿ ಬಾಸೆಲ್ ಮಿಷನ್ನಿಂದ ಮೂಲಕ ಇಡೀ ಪ್ರಪಂಚಕ್ಕೆ ಅದು ಪರಿಚಯಿಸಲ್ಪಟ್ಟಂಥದ್ದು ಬಾಸೆಲ್ ಮಿಷನ್ ಸಾವಿರದ ಎಂಟುನೂರ ಮೂವತ್ತ ನಾಲ್ಕಕ್ಕೆ ಮಂಗಳೂರಿಗೆ ಬಂದ ನಂತರ ಮಂಗಳೂರಿನ ಬಲ್ಮಠದಲ್ಲಿ ಸಾವಿರದ ಎಂಟುನೂರ ನಲವತ್ತ ನಾಲ್ಕಕ್ಕೆ ನೇಯ್ಗೆ ಕಾರ್ಖಾನೆ ಅಂದರೆ ಬಟ್ಟೆಯ ಒಂದು ಮಿಲ್ಲನ್ನು ಆರಂಭ ಮಾಡ್ತಾರೆ ಅದು ನಲವತ್ತ ನಾಲ್ಕರಿಂದ ಐವತ್ತರ ತನಕ ಬೇರೆ ಬೇರೆ ಬಟ್ಟೆಗಳನ್ನು ಅಲ್ಲಿ ಉತ್ಪಾದನೆ ಮಾಡ್ತಾಯಿದ್ದರು ಆದರೆ ಐವತ್ತು ಸಾವಿರದ ಎಂಟುನೂರ ಐವತ್ತ ಒಂದಕ್ಕೆ ಜರ್ಮನಿಯಿಂದ ಒಬ್ಬ ಹೊಸ ಎಂಜಿನಿಯರ್ ಬರ್ತಾರೆ ಜಾನ್ ಹೇಲರ್ ಅಂತ ಜಾನ್ ಹೇಲರ್ ಅವರು ಮಂಗಳೂರಿಗೆ ಬಂದ ನಂತರ ಅವರು ಆಧುನಿಕವಾದಂಥ ಶಟ್ಲಿಂಗ್ ಆ ನೇಯ್ಗೆ ಮೆಷಿನ್ಗಳನ್ನು ಅಲ್ಲಿ ಸ್ಥಾಪನೆ ಮಾಡಿ ನಮ್ಮ ಗೇರು ಬೀಜದ ಸಿಪ್ಪೆಯಿಂದ ಆ ಈಗ ಎಣ್ಣೆ ತೆಗಿತಾರೆ ಅದರ ರಸವನ್ನು ಸೋಸಿ ಆ ರಸ ಮತ್ತು ಗೇರು ಬೀಜದ ಮರದ ಸಿಪ್ಪೆಯ ರಸ ಅದನ್ನು ಮಿಶ್ರ ಮಾಡಿಕೊಂಡು ಒಂದು ಕಾಕಿ ಬಣ್ಣವನ್ನು ಕಂಡುಹುಡ್ಕುತ್ತಾರೆ ಆ ಖಾಕಿ ಬಣ್ಣವನ್ನು ಕಂಡು ಹುಡುಕಿದ ನಂತರ ಮಂಗಳೂರಿನ ನೈಗೆ ಕಾರ್ಖಾನೆ ಬಾಸಲ್ ಮಿಷನ್ ನೈಗೆ ಕಾರ್ಖಾನೆಯಲ್ಲಿ ಸಾವಿರದ ಎಂಟುನೂರ ಐವತ್ತ ಎರಡರಿಂದ ಕಾ ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಆಧುನಿಕ ರೀತಿಯಲ್ಲಿ ಖಾಕಿ ಬಟ್ಟೆಯ ಉತ್ಪಾದನೆ ಆರಂಭ ಆಗ್ತದೆ ಈಗ ಈ ಒಂದು ಖಾಕಿ ಬಟ್ಟೆ ಕೇವಲ ಈಗ ಪೊಲೀಸ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ ಅದರ ನಂತರ ಪೊಲೀಸರು ಮಾತ್ರ ಉಪಯೋಗಿಸ್ತಾರೆ ಆದರೆ ಮಿಲಿಟರಿ ಯೂಸಿಗೆ ಕೂಡ ಬ್ರಿಟಿಷರು ಇದೇ ಕಾಕಿ ಬಟ್ಟೆಯನ್ನು ಇಂಟ್ರೊಡ್ಯೂಸ್ ಮಾಡಿದರು ಅದು ಹೇಗೆ ಅದು ಸಾವಿರದ ಎಂಟುನೂರ ಐವತ್ತ ಎರಡರಕ್ಕೆ ಇದು ಇದರ ಉತ್ಪಾದನೆ ಆರಂಭ ಆದ ನಂತರ ಸ್ಥಳೀಯ ಮೊದಲಿಗೆ ಸ್ಥಳೀಯವಾಗಿ ಪರಿಚಯಿಸಲ್ಪಡ್ತದೆ ಅಂದರೆ ಸಾವಿರದ ಈಗ ಇತಿಹಾಸದ ದಾಖಲೆಯ ಪ್ರಕಾರ ಸಾವಿರದ ಎಂಟುನೂರ ಅರುವತ್ತರ ಹೊತ್ತಿಗೆ ನಮ್ಮ ಇಡೀ ಕೆನರಾ ಜಿಲ್ಲೆಯ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಇದು ಒಂದು ಸಮವಸ್ತ್ರವಾಗಿ ಅದನ್ನು ಪರಿಚಯಿಸ್ತಾರೆ ಆ ನಂತರ ಅದೇ ಹೊತ್ತಿಗೆ ನಮ್ಮ ಮಂಗಳೂರಿನ ಬಾಸೆಲ್ ಮಿಷನ್ ಬಟ್ಟೆ ಗಿರಣಿಗೆ ಮದ್ರಾಸಿನ ಗವರ್ನರ್ ಲಾರ್ಡ್ ರಾಬರ್ಟ್ಸ್ ಅಂತ ಅವರು ಭೇಟಿ ನೀಡ್ತಾರೆ ಅವರು ಭೇಟಿ ನೀಡಿದಾಗ ಈ ಬ ಈ ಬಟ್ಟೆಯ ಬಣ್ಣ ಅದು ಮುಖ್ಯವಾಗಿ ಈ ಕೊಳೆ ಆಗದ ರೀತಿಯಲ್ಲಿ ಕೊಳೆ ಆದರೂ ಕೂಡ ಅದು ಕಾಣದ ರೀತಿಯಲ್ಲಿ ಇರುವಂಥ ಒಂದು ಬಣ್ಣ ಆಗಿರುವುದರಿಂದ ಮತ್ತು ಆ ಬಟ್ಟೆ ಅದು ಅತ್ಯುತ್ತಮವಾದಂಥ ಒಂದು ಬಟ್ಟೆ ಆಗಿರುವುದರಿಂದ ಇದನ್ನು ಮದ್ರಾಸ್ ಪ್ರಾಂತ್ಯದ ಸೈನಿಕರ ಸಮವಸ್ತ್ರವನ್ನಾಗಿ ಮಾಡಲಿಕ್ಕೆ ಅವರು ನಿರ್ಧಾರ ಮಾಡಿ ಅದೇ ರೀತಿಯ ತಮ್ಮ ನಿರ್ಧಾರವನ್ನು ಇಂಗ್ಲೆಂಡಿನ ಬ್ರಿಟಿಷ್ ಸರಕಾರಕ್ಕೆ ತಿಳಿಸ್ತಾರೆ ಹಾಗೆ ಮಂಗಳೂರಿನ ಪೊ ಕೆನರಾ ಜಿಲ್ಲೆಯ ಪೊಲೀಸರ ಸಮವಸ್ತ್ರವಾಗಿದ್ದಂಥ ಇದು ನಂತರ ಮದ್ರಾಸ್ ಪ್ರಾಂತ್ಯದ ಸೈನಿಕರ ಸಮವಸ್ತ್ರ ಆಗ್ತದೆ ನಂತರ ಅದೇ ಲಾರ್ಡ್ ರಾಬರ್ಟ್ಸ್ ಬ್ರಿಟಿಷ್ ಸ ಸರಕಾರಕ್ಕೆ ಬರೀತಾರೆ ಇದು ಇಡೀ ಪ್ರಪಂಚದ ಎಲ್ಲ ಬ್ರಿಟಿಷ್ ಸೈನಿಕರ ಒಂದು ಯೂನಿಫಾರ್ಮ್ ಆಗಿ ಮಾಡಬಹುದು ಇದನ್ನು ಯೋಚನೆ ಮಾಡಿ ಅಂತ ಅದು ಅವನ ರೆಕಮೆಂಡೇಶನ್ ಶಿಫಾರಸು ಏನಿದೆ ಅದನ್ನು ಬ್ರಿಟಿಷ್ ಸರ್ಕಾರ ಅದನ್ನು ಒಪ್ಪಿಕೊಳ್ತದೆ ಹಾಗೆ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಬ್ರಿಟಿಷ್ ಸೈನಿಕರ ಒಂದು ಸಮವಸ್ತ್ರವನ್ನಾಗಿ ಅದನ್ನು ಅವರು ಅಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದು ಮುಂದಿನ ದಿನಗಳಲ್ಲಿ ಇದು ಸೈನಿಕರ ಸಮವಸ್ತ್ರವಾಗಿ ಮಾತ್ರ ಉಳಿದಿಲ್ಲ ಅದು ಸೈನಿಕರಿರ್ಬೋದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಸಾರಿಗೆ ಇಲಾಖೆ ಅಂದರೆ ಡ್ರೈವರ್ ಕಂಡಕ್ಟರ್ ಇರ್ಬೋದು ಅಥವಾ ನಮ್ಮ ದೇಶದ ಅಂದರೆ ಇತ್ತೀಚಿನ ತನಕ ನಮ್ಮ ದೇಶದ ಎಲ್ಲ ಪ್ರಾಥಮಿಕ ಶಾಲೆಗಳು ಅದರಲ್ಲಿ ಯೂನಿಫಾರ್ಮ್ ಆಗಿ ಇದರ ಬಳಕೆಯನ್ನು ಆರಂಭ ಮಾಡಿದರು ಇದು ಇದನ್ನು ಯೂನಿಫಾರ್ಮ್ ಆಗಿ ಮುಖ್ಯವಾಗಿ ಹೆಚ್ಚು ಶ್ರಮಜೀವಿಗಳು ಮತ್ತು ಅದನ್ನು ದಿನನಿತ್ಯ ಬಟ್ಟೆ ಒಗಿಲಿಕ್ಕೆ ಸಾಧ್ಯ ಇಲ್ಲದಂಥ ಯಾರು ನೌಕರರ ವರ್ಗದವರಿದ್ದಾರೆ ಅವರೆಲ್ಲರ ಸಮವಸ್ತ್ರವನ್ನಾಗಿ ಇದರ ಬಳಕೆ ಮುಖ್ಯವಾಗಿ ಆರಂಭ ಆಗಿರೋದು ಯಾಕೆಂದರೆ ನಾವು ದಿನನಿತ್ಯ ಯಾವ ಕೊಳೆ ಆದರೂ ಕೂಡ ಈ ಬಣ್ಣದಲ್ಲಿ ಅಂದರೆ ಈ ಬಣ್ಣದ ಬಟ್ಟೆಯಲ್ಲಿ ಅದು ಎದ್ದು ಕಾಣದ ರೀತಿಯಲ್ಲಿ ಇರ್ತದೆ ಅಂದರೆ ಆ ಹೊಳೆ ಕಾಣದ ರೀತಿಯಲ್ಲಿರುವುದರಿಂದ ಇದನ್ನು ಮುಖ್ಯವಾಗಿ ಸಮವಸ್ತ್ರವನ್ನಾಗಿ ಬಳಕೆ ಮಾಡಲಿಕ್ಕೆ ಆರಂಭ ಮಾಡಿದರು ಈ ದಿನದಲ್ಲಿ ಕೂಡ ಅದು ಅಂದರೆ ಸಾವಿರದ ಎಂಟುನೂರ ಐವತ್ತ ಐವತ್ತ ಒಂದರಿಂದ ಆರಂಭ ಆದಂಥ ಈ ಸಮವಸ್ತ್ರ ಇಂದಿನ ದಿನಗಳಲ್ಲಿ ಕೂಡ ವಿಶ್ವದ ಬೇರೆ ಬೇರೆ ಇಲಾಖೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅದು ಸಮವಸ್ತ್ರವಾಗಿ ಮುಂದುವರಿತಾ ಇದೆ ಅಂದರೆ ಇಡೀ ಪ್ರಪಂಚಕ್ಕೆ ಖಾಕಿ ಬಣ್ಣ ಖಾಕಿ ಸಮವಸ್ತ್ರ ಅಥವಾ ಬಟ್ಟೆಯನ್ನು ಪರಿಚಯಿಸಿದ್ದೆ ಮಂಗಳೂರು ಮಂಗಳೂರಿಂದನೇ ಪರಿಚಯ ಆಗಿದ್ದು ಅಂದರೆ ಸಾವಿರದ ಎಂಟುನೂರ ಕಾಕಿ ಬಣ್ಣ ಎಂಬಂಥ ಈ ಆಕ್ಸ್ಫೋರ್ಡ್ ಡಿಕ್ಷನರಿಯಲ್ಲಿ ಈ ಶಬ್ದ ಸಾವಿರದ ಎಂಟುನೂರ ನಲವತ್ತ ಆರಕ್ಕೆ ಸಿಗ್ತದೆ ಆದರೆ ಕಾಕಿ ಬಣ್ಣ ಆಗ ಏನು ಮಾಡ್ತಿದ್ದಾರೆ ಅಂದರೆ ಈ ನಮ್ಮ ಚಹಾ ಪುಡಿ ಟೀ ಪೌಡರ್ ಟೀ ಪೌಡರ್ ಮತ್ತು ನಮ್ಮ ಮಡ್ ಮಡ್ ಅಂದರೆ ಕೆಸರು ಅದನ್ನು ಮಿಶ್ರ ಮಾಡಿಕೊಂಡು ಕೆಲವು ಸೈನಿಕರು ಅದರ ಮಿಶ್ರಣದಲ್ಲಿ ತಮ್ಮ ಬಿಳಿ ಬಟ್ಟೆಯನ್ನು ಮುಳುಗಿಸಿ ಒಂದು ರೀತಿಯ ಕಾಕಿ ಬಣ್ಣದ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದರು ಆದರೆ ಅದು ಕಾಕಿ ಬಣ್ಣ ಮತ್ತು ಕಾಕಿ ಬಟ್ಟೆಯ ಉತ್ಪಾದನೆ ಆಗ ಆರಂಭ ಆಗಿರಲಿಲ್ಲ ಕಾಕಿ ಬಣ್ಣ ಬರುವ ರೀತಿಯಲ್ಲಿ ತಮ್ಮ ಬಟ್ಟೆಯನ್ನು ಮಾಡ್ತಾ ಇದ್ದಾರೆ ಮಾತ್ರ ಅದು ಸಾವಿರದ ಎಂಟುನೂರ ನಲವತ್ತಾರಕ್ಕೆ ಆದರೆ ಬಟ್ಟೆಯ ಉತ್ಪಾದನೆ ಖಾಕಿ ಬಣ್ಣ ಮತ್ತು ಬಟ್ಟೆಯ ಉತ್ಪಾದನೆ ಆಧುನಿಕ ರೀತಿಯಲ್ಲಿ ಸ್ಟಾ ಆರಂಭ ಆಗಿ ಅದು ಬಟ್ಟೆಯನ್ನು ಮತ್ತೆ ಸಮವಸ್ತ್ರಾಗಿ ಆರಂಭ ಆಗಿರುವಂಥದ್ದೇ ಸಾವಿರದ ಎಂಟುನೂರ ಐವತ್ತೆರಡರ ನಂತರ ಮಂಗಳೂರಿನಿಂದ ಮಂಗಳೂರಿನ ಬಲ್ಮಠದಲ್ಲಿರುವಂಥ ಬಾಸೆಲ್ ಮಿಷನ್ನ ಬಟ್ಟೆ ಗಿರಣಿಯ ಮೂಲಕ ಇದು ಆರಂಭ ಆಗಿರುವಂಥದ್ದು ಧನ್ಯವಾದ ಸರ್ ಇದು ಖಾಕಿ ಬಟ್ಟೆ ಹಾಗೆಯೇ ಖಾಕಿ ಬಣ್ಣದ ಒಂದು ರೋಚಕ ಕತೆ ಇಡೀ ಪ್ರಪಂಚಕ್ಕೆ ಈ ಖಾಕಿ ಬಣ್ಣವನ್ನ ಖಾಕಿ ಬಟ್ಟೆಯನ್ನ ಪರಿಚಯಿಸಿದ್ದೆ ಮಂಗಳೂರು ಎಂಬುದೇ ಒಂದು ಹೆಮ್ಮೆ ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿಕ್ಕರ್ ನ್ಯೂಸ್ ಫಸ್ಟ್ ಮಂಗಳೂರು